हेलो फ्रेंड्स, वेलकम टू अभिटेक नॉलेज कन्नड। नान अभिषेक। इवतनी वीडियो नमेंगे रियलमी सी इलेवन स्मार्टफोन बैंक तल्सकोता स्मार्टफोन कूड़ा निम्बू बजेट कैटगरी बरवंतु अरे निम्बू हत सवि यहा स्मार्टफोन कैटगरी बरतो आ कैटगरी स्मार्टफोन कूड़ा वो सेरता है। स्मार्टफोन कूड़ा मोने रियलमी लाँच इवेंट नड़ीतल आवेंटली कूड़ा स्मार्टफोन कूड़ा लाँच आगे वीडियो नमेंगे स्मार्टफोन बैंक संपूर्ण विवरण तल्सकोड़ा बंदी वीडियोन पूर्ति नोड़ कोने तक नो वीडियो तुम इंट्रेस्टिंग आगे स्मार्टफोन हेगे अदर यहाँ स्पेसिफिकेशन अंत वीडियो संपूर्ण तल्सकोता अदे मुझे नहीं नम चल के सब्सक्राइब्लू के चल के सब्सक्राइब्ली पकड़ बेल बटन आनको नम फेसबुक इंस्टाग्राम ट्विटर फॉलो फॉलो अंत बनी इवत नोड़ शुरू में ಅದನೇದಾಗಿ ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ 1600 ಇಂಟು 720 ಪಿಕ್ಸೆಲ್ ರೆಸಲ್ಯೂಷನ್ ನಲ್ಲಿ 6.5 ಇಂಚಿನ HD ಪ್ಲಸ್ IPC LCD ಪ್ಯಾನೆಲ್ ಜೊತೆಗೆ ಈ ಸ್ಮಾರ್ಟ್ಫೋನ್ ಡಿಸ್ಪ್ಲೇ ಬರ್ತಾ ಇದೆ ಮತ್ತು 29 ಅನುಪಾತದಲ್ಲಿ ನಿಮಗೆ 88.6% ಸ್ಕ್ರೀನ್ ಟು ಬಾಡಿ ರೇಷಿಯೋ ಜೊತೆಗೆ ಮಿನಿ ಡ್ರಾಪ್ ಡಿಸ್ಪ್ಲೇ ಜೊತೆಗೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ ಮತ್ತು ಈ ಸ್ಮಾರ್ಟ್ಫೋನ್ ಬ್ಯಾಕ್ ಸೈಡ್ ನಿಮಗೆ ಯಾವುದೇ ರೀತಿಯಾದ ಗ್ಲಾಸ್ ನೀಡ್ತಾ ಇಲ್ಲ ಇದು ನಿಮಗೆ ಒಂದು ಪ್ಲಾಸ್ಟಿಕ್ ಬಾಡಿ ಆಗಿರುವಂತದ್ದು ಮತ್ತು ಇದರ ಡಿಸೈನ್ ಬಗ್ಗೆ ಹೇಳೋದಾದರೆ ಇದು ನಿಮಗೆ ಒಂದರ ಹೊಸ ರೀತಿ ಡಿಸೈನ್ ನೀಡ್ತಾ ಇದ್ದಾರೆ ಮತ್ತು ಇದರ ಕಲರ್ ಹೇಳೋದಾದರೆ ಇದು ನಿಮಗೆ ರಿಚ್ ಗ್ರೇ ಮತ್ತು ನಿಮಗೆ ರಿಚ್ ಗ್ರೀನ್ ಅಂತ ಈ ಎರಡು ಕಲರ್ ಅಲ್ಲಿ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಮೀಡಿಯಾಟೆಕ್ನ ಹೆಲಿಯೋ G35 ಪ್ರೊಸೆಸರ್ ಜೊತೆಗೆ ಬರ್ತಾ ಇದೆ. ಇದೇ ಮೊದಲ ಬಾರಿಗೆ ನಿಮಗೆ ಈ ಪ್ರೊಸೆಸರ್ನ ಈ ಸ್ಮಾರ್ಟ್ಫೋನ್ ಅಲ್ಲಿ ನೀಡ್ತಾ ಇರೋದು ಮತ್ತು ನಿಮಗೆ ಆಂಡ್ರಾಯ್ಡ್ 10 ಜೊತೆಗೆ ರಿಯಲ್ಮಿ UI ಬರ್ತಾ ಇದೆ ಮತ್ತು ಇದರಲ್ಲಿ ನಿಮಗೆ 2 GB LPDDR 4X RAM ಕೂಡ ಅದರೊಳಗೆ ಸಿಗ್ತಾ ಇದೆ. ಇದರಿಂದ ನಿಮ್ಮ ಫೈಲ್ನ ಬೇಗ ಡೌನ್ಲೋಡ್ ಆಗೋದು ಮತ್ತು ನಿಮ್ಮ ಗೇಮ್ ಆಡಬೇಕಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಅಂತಲೇ ಹೇಳ್ಬೋದು. ಇನ್ನಿದರ ಬ್ಯಾಟರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ 5000 mAh ಬ್ಯಾಟರಿ ನೀಡ್ತಾ ಇದ್ದಾರೆ. ಆದರೆ ನಿಮಗೆ ಇದರಲ್ಲಿ ಮೈಕ್ರೋ USB ಪೋರ್ಟ್ ನೀಡ್ತಾ ಇದ್ದಾರೆ, ಯಾವುದೇ ಫಾಸ್ಟ್ ಚಾರ್ಜಿಂಗ್ ಇದರೊಳಗೆ ನಿಮಗೆ ಸಿಗ್ತಾ ಇಲ್ಲ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 196 ಗ್ರಾಮ್ ತೂಕದ ಜೊತೆಗೆ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಆಪ್ಷನ್ನಲ್ಲಿ ನಿಮಗೆ 4G ವೋಲ್ಟ್ ವೈಫೈ ಬ್ಲೂಟೂತ್ ಹಾಟ್ಸ್ಪಾಟ್ GPS AGPS ಮತ್ತು 3.5 mm ಹೆಡ್ಫೋನ್ ಜಾಕ್ ಕೂಡ ಇದರೊಳಗೆ ಸಿಗ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ಬರುವಂತಹ ಸೆನ್ಸರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ನಲ್ಲಿ ನಿಮಗೆ ಆಂಬಿಯಂಟ್ ಲೈಟ್ ಸೆನ್ಸರ್, ಆಕ್ಸಿಲೋಮೀಟರ್, ಪ್ರಾಕ್ಸಿಮಿಟಿ ಸೆನ್ಸರ್, ಮ್ಯಾಗ್ನೆಟಿಕ್ ಇಂಡಿಕೇಟರ್ ಈ ಎಲ್ಲ ಸೆನ್ಸರ್ ಜೊತೆಗೆ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ ರಿವರ್ಸ್ ಚಾರ್ಜಿಂಗ್ ಕೂಡ ನೀಡ್ತಾ ಇದೆ. ಇದನ್ನು ನೀವು ಒಂದು ಪವರ್ ಬ್ಯಾಂಕ್ ರೀತಿಯಾಗಿ ಈ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಸ್ಮಾರ್ಟ್ಫೋನಿಂದ ಈ ಬೇರೆ ಒಂದು ಸ್ಮಾರ್ಟ್ಫೋನ್ ಕೂಡ ನೀವು ಈ ಸ್ಮಾರ್ಟ್ಫೋನ್ನಲ್ಲಿ ಚಾರ್ಜ್ ಕೂಡ ಮಾಡ್ಬೋದು. ಮತ್ತು ನಿಮಗೆ ಈ ಸ್ಮಾರ್ಟ್ಫೋನ್ನಲ್ಲಿ ಸ್ಪ್ಲಾಶ್ ಪ್ರೂಫ್ ಅಸಿಸ್ಟೆಂಟ್ ಕೂಡ ನೀಡ್ತಾ ಇದ್ದಾರೆ. ಇದು ನಿಮ್ಮ ನೀರಾಗಿರ್ಬೋದು ಅಥವಾ ಧೂಳಾಗಿರ್ಬೋದು ಇದರಿಂದ ಪ್ರೊಟೆಕ್ಷನ್ ನೀಡುತ್ತೆ ಅಂತಲೇ ಹೇಳ್ಬೋದು. ನೀರೊಳಗೆ ಪೂರ್ತಿ ಮುಳುಗಿದ್ರೆ ಯಾವುದೇ ರೀತಿಯ ಗ್ಯಾರಂಟಿ ಕೊಡೋದಿಲ್ಲ. ನೀರಿನ ಹನಿಗಳು ಏನಾದರೂ ಮಳೆ ಬರುವಾಗ ಸುಚ್ಚುವರಿ ಬಿದ್ದರೆ ಆ ರೀತಿ ಏನಾದರೂ ಪ್ರೊಟೆಕ್ಷನ್ ಮಾಡುತ್ತೆ. ಬಟ್ ನೀರೊಳಗೆ ಮುಳುಗಿದ್ರೆ ಯಾವ ರೀತಿ ತೊಂದರೆ ಕೂಡ ಈ ಸ್ಮಾರ್ಟ್ಫೋನಿಗೆ ಆಗ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ಯಾವುದೇ ರೀತಿಯಾದ ಫಿಂಗರ್ ಪ್ರಿಂಟ್ ಸೆನ್ಸರ್ ಜೊತೆಗೆ ಬರ್ತಾ ಇಲ್ಲ. ಇದರಲ್ಲಿ ನಿಮಗೆ ಫೇಸ್ ಅನ್ಲಾಕ್ ನೀಡ್ತಾ ಇದ್ದಾರೆ ಮತ್ತು ಪಾಸ್ವರ್ಡ್ ಅಥವಾ ಪ್ಯಾಟರ್ನ ಯೂಸ್ ಮಾಡ್ಕೊಂಡು ಇದರಲ್ಲಿ ಸೆಕ್ಯೂರಿಟಿ ಮಾಡ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಡುವಲ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಮೊದಲನೇದು 13 MP ಮೇನ್ ಕ್ಯಾಮ್ರಾ ಮತ್ತು ಎರಡನೇದು ನಿಮಗೆ 2 MP ಸೆಕೆಂಡರಿ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ನ ಬ್ಯಾಕ್ ಕ್ಯಾಮ್ರಾದ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ 4X ಜೂಮ್ ನೀಡ್ತಾ ಇದ್ದಾರೆ, HDR ನೀಡ್ತಾ ಇದ್ದಾರೆ, 90 FPS ಸ್ಲೋ ಮೋಷನ್ ಇದೆ, ನಿಮಗೆ ಪೋರ್ಟ್ರೇಟ್ ಮೋಡ್ ಇದೆ, ನೈಟ್ ಸ್ಕೋಪ್ ಮೋಡ್ ಇದೆ, 1080ದಲ್ಲಿ ನಿಮ್ಮ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಬೋದು, ಕ್ರೋಮಾ ಬೂಸ್ಟ್ ನೀಡ್ತಾ ಇದ್ದಾರೆ ಮತ್ತು ನಿಮಗೆ ಫಾಸ್ಟ್ PDAF ಫೋಕಸ್ ಕೂಡ ಇದರೊಳಗೆ ಸಿಗ್ತಾ ಇದೆ. ಮತ್ತು ಈ ಎರಡು ಕ್ಯಾಮ್ರಾ ನಿಮಗೆ ಮೊದಲನೇದು 13 MP ಕ್ಯಾಮ್ರಾ 2.2 aperture ಬರ್ತಾ ಇದ್ದಾರೆ, ಎರಡನೇದು ನಿಮಗೆ 2.4 aperture ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಸೆಲ್ಫಿ ಕ್ಯಾಮ್ರಾದ ಬಗ್ಗೆ ಮಾತಾಡೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 5 MP ಸೆಲ್ಫಿ ಕ್ಯಾಮ್ರಾ ನೀಡ್ತಾ ಇದ್ದಾರೆ, ಇದು ನಿಮಗೆ 2.4 aperture ಬರ್ತಾ ಇದೆ. ಇನ್ನು ಇದರ ಫೀಚರ್ಸ್ಗಳ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ ಪೋರ್ಟ್ರೇಟ್ ಮೋಡ್ ಇದೆ, ಪ್ಯಾನೋ ಸೆಲ್ಫಿ ಮೋಡ್ ಇದೆ, ಹಾಗಾದರೆ ನೀವು ವೈಡ್ ಆಗಿ ಸೆಲ್ಫಿಗಳನ್ನ ಈ ಸ್ಮಾರ್ಟ್ಫೋನಲ್ಲಿ ತೊಗೊಳ್ಬೋದು. ಮತ್ತು HDR ಮೋಡ್ ಇದೆ, ನಿಮಗೆ AI ಪೋರ್ಟ್ರೇಟ್ ಬ್ಯೂಟಿಫಿಕೇಶನ್ ಇದರೊಳಗೆ ಕೂಡ ಸಿಗ್ತಾ ಇದೆ. ಇನ್ನು ಕೊನೆಯದಾಗಿ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಮತ್ತು ಬೆಲೆ ಬಗ್ಗೆ ಮಾತಾಡೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಒಂದೇ ವೇರಿಯಂಟ್ ಲಾಂಚ್ ಆಗಿರೋದು, 2 GB ಮತ್ತು 32 GB ಇಂಟರ್ನಲ್ ಸ್ಟೋರೇಜ್. ಮತ್ತು ಇದು ನೀವು ಟ್ರಿಬಲ್ ಸ್ಲಾಟ್ ಕೂಡ ನೀಡ್ತಾ ಇದ್ದರೆ ನೀವು 256 GB ತನಕ ಈ ಸ್ಮಾರ್ಟ್ಫೋನ್ನ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು ಮತ್ತು 2 SIM ಕೂಡ ಇದರೊಳಗೆ ಹಾಕ್ಕೊಳ್ಬೋದು. ಇನ್ನು ಇದರ ಬೆಲೆ ಬಗ್ಗೆ ಹೇಳೋದಾದರೆ ಇದು ನಿಮಗೆ 7499 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ನ ಫಸ್ಟ್ ಸೇಲ್ ನಿಮಗೆ ಇದೆ July 22 ಮಧ್ಯಾಹ್ನ 12 ಗಂಟೆಗೆ ಫ್ಲಿಪ್ಕಾರ್ಟ್, realme.com ಮತ್ತು ಹಲವಾರು ಆಫ್ಲೈನ್ಗಳಲ್ಲಿ ಸಿಗ್ತಾ ಇದೆ. ಯಾರಿಗೆ ಬೇಕೋ ಅವರು ಈ ಸ್ಮಾರ್ಟ್ಫೋನ್ನ ಕೊಂಡ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಇಡ್ಬೋದಾಗಿತ್ತು ಮತ್ತು ಈ ಕೊಟ್ಟಿರೋ ಸ್ಟೋರೇಜ್ನ ಇನ್ನೊಂದು 500 ರೂಪಾಯಿ ಕಡಿಮೆ ಇಟ್ಟಿದ್ರು ಪರವಾಗಿರ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇನ್ನು ಇದೇ ಸ್ಟೋರೇಜ್ ಮತ್ತು ಇದೇ ಬೆಲೆಗೆ ಕೂಡ ನಿಮಗೆ ಹಲವಾರು ಸ್ಮಾರ್ಟ್ಫೋನ್ ಇದೆ, ರೆಡ್ಮಿಯಲ್ಲಾಗಿರ್ಬೋದು ಮತ್ತು ರಿಯಲ್ಮಿಯಲ್ಲೇ ಕೂಡ ಇದೆ ಮತ್ತು
ಇನ್ಫಿನಿಕ್ಸ್ ಕೂಡ ಈ ಸ್ಮಾರ್ಟ್ಫೋನ್ನ ಇದೇ ಬೆಲೆಗೆ ಲಾಂಚ್ ಮಾಡುತ್ತೆ. ಉಳಿದ ಸ್ಪೆಸಿಫಿಕೇಷನ್ ಬಗ್ಗೆ ನಾನು ಅಷ್ಟೇನು ಹೇಳೋಕೆ ಹೋಗಲ್ಲ. ನನಗೇನು ಉಳ್ಕಿದ್ದೆಲ್ಲ ಸ್ಪೆಸಿಫಿಕೇಷನ್ ಎಲ್ಲ ಸ್ಮಾರ್ಟ್ಫೋನ್ ಇರೋ ಹಾಗೆ ಇದೆ. ಆದರೆ ಬೆಲೆ ಒಂದು ಸ್ವಲ್ಪ ಕಡಿಮೆ ಇಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಇದಿಷ್ಟು ಹೇಳಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲೀನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.